ರೇಣುಕಾಚಾರ್ಯ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದೆ ಬಿಜೆಪಿಯಲ್ಲಿ ಒಳ ಬೇಗುದಿ ಮುಂದುವರೆದಿದೆ ತಮ್ಮದೇ ನಾಯಕರ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸಿದ್ದಾರೆ ಈ ಹಿನ್ನೆಲೆ ರೇಣುಕಾಚಾರ್ಯ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಈಗ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಅದರ ಮೇರೆಗೆ ಈಗ ಎಂಪಿ ರೇಣುಕಾಚಾರ್ಯ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ ರಾಜ್ಯಾಧ್ಯಕ್ಷ ಕಟೀಲ್ ನೇತೃತ್ವದಲ್ಲಿ ಇವತ್ತು ಸಮಾಲೋಚನೆಗೆ ಮುಂದಾಗ್ತಿದ್ದಾರೆ ಉಪಹಾರದ ನೆಪದಲ್ಲಿ ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನ ನಡೆಯುತ್ತೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ ರಾಜ್ಯಾಧ್ಯಕ್ಷ ಕಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಸಮಾಲೋಚನೆ ನಡೆಯುತ್ತೆ ಈ ಒಂದು ಸಮಾಲೋಚನೆಯಲ್ಲಿ ಯಾವೆಲ್ಲ ನಾಯಕರು ಯಾವ್ಯಾವ ರೀತಿಯಾಗಿ ನಾಲಿಗೆಯನ್ನ ಹರಿಬಿಟ್ಟಿದ್ರು ಅವರೆಲ್ಲರಿಗೂ ಕೂಡ ಬ್ರೇಕ್ ಹಾಕುವಂತಹ ಪ್ರಯತ್ನ ಉಪಹಾರದ ನೆಪದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ ಆ ಒಂದು ಮೀಟಿಂಗ್ ಅಲ್ಲಿ ಯಾರೆಲ್ಲ ನಾಯಕರು ಯಾರೆಲ್ಲ ವಿರುದ್ಧ ಅದರಲ್ಲೂ ಕೂಡ ಪಕ್ಷದೊಳಗೆ ಇರುವಂತಹ ನಾಯಕರ ವಿರುದ್ಧವೇ ಒಳ ಬೇಗುದಿ ಬೈತಾ ಇದೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಹೊಂದಾಣಿಕೆ ಹೇಳಿಕೆ ಇರಬಹುದು ಅದೇ ರೀತಿಯಾಗಿ ಬಿಜೆಪಿ ಸೋಲನ್ನ ಅನುಭವಿಸೋದಕ್ಕೆ ಏನೆಲ್ಲ ಕಾರಣ ಅಂತ ಬಿಜೆಪಿ ನಾಯಕರ ವಿರುದ್ಧವೇ ಯಾರೆಲ್ಲ ನಾಲಿಗೆಯನ್ನ ಹರಿಬಿಟ್ಟಿದ್ರು ಅವರೆಲ್ಲರಿಗೂ ಕೂಡ ಬ್ರೇಕ್ ಹಾಕಬೇಕು ಅಂತ ಉಪಹಾರದ ನೆಪದಲ್ಲಿ ಇವತ್ತು ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ ಇವತ್ತು ನಡೆಯುವಂತಹ ಮೀಟಿಂಗ್ ನಲ್ಲಿ ಯಾವೆಲ್ಲ ಚರ್ಚೆಗಳಾಗ್ತಾವೆ ಅಂತ ಈಗಾಗಲೇ ಬಿಜೆಪಿ ರಾಜ್ಯದಲ್ಲಿ ಸೋತು ಸುಣ್ಣವಾಗಿದೆ ಹೀಗಾಗಿ ಸೋಲಿಗೆ ಕಾರಣಗಳೇನು ಅನ್ನೋದನ್ನ ಕೂಡ ಹುಡುಕ್ತಾರೆ ಅದೇ ರೀತಿಯಾಗಿ ಹೀಗೆ ಸೋಲೋದಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಅಂತ ಬಿಜೆಪಿಯ ನಾಯಕರೇ ತಮ್ಮ ತಮ್ಮ ನಾಯಕರ ವಿರುದ್ಧವೇ ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ ಒಂದ್ ಕಡೆ ಅಧಿರತ ಮಹಾರಥರು ಈ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಿದ್ದಾರೆ ಅದಕ್ಕೆ ಈ ಬಿಜೆಪಿ ಸೋತಿದ್ದು ಅನ್ನುವಂತ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವೇ ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಎಂಪಿ ರೇಣುಕಾಚಾರ್ಯ ಇರ್ಬೋದು ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ ಹೀಗಾಗಿ ಈ ಬಿಜೆಪಿ ಪಕ್ಷದ ಶಿಸ್ತು ಏನಿದೆ ಅದರ ಉಲ್ಲಂಘನೆ ಆಗ್ತಾ ಇದೆ ಅದಕ್ಕೆ ಕಂಟ್ರೋಲ್ ಹಾಕಬೇಕಾಗುತ್ತೆ ಬ್ರೇಕ್ ಹಾಕಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಹೈಕಮಾಂಡ್ ಏನು ಸೂಚನೆಯನ್ನ ಕೊಟ್ಟಿದೆ ಅದರ ಮೇರೆಗೆ ಇವತ್ತು ಮೀಟಿಂಗ್ ನಡೆಸೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಮೀಟಿಂಗ್ ಅನ್ನ ನಡೆಸ್ತಾರೆ ಆ ಮೀಟಿಂಗ್ ಅಲ್ಲಿ ಯಾವೆಲ್ಲ ನಾಯಕರು ಹೇಗೆಲ್ಲ ಮಾತನಾಡಿದ್ದಾರೆ ಅವೆಲ್ಲ ಹೇಳಿಕೆಗಳಿಗೂ ಕೂಡ ಬ್ರೇಕ್ ಬೀಳ್ಬೇಕು ಇನ್ ಮುಂದೆ ಯಾವ ನಾಯಕರ ವಿರುದ್ಧವೂ ಕೂಡ ಪಕ್ಷಕ್ಕೆ ಮುಜುಗರ ಉಂಟಾಗುವಂತೆ ಹೇಳಿಕೆಗಳನ್ನ ಕೊಡಬಾರದು ಅಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗುತ್ತೆ ಈಗಾಗಲೇ ಎಂಪಿ ರೇಣುಕಾಚಾರ್ಯ ಇರ್ಬೋದು ಅದೇ ರೀತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಬ್ರು ಕೂಡ ನಾಲಿಗೆಯನ್ನ ಹರಿಬಿಟ್ಟಿದ್ದಕ್ಕೆ ಅವರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಅವರು ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ ಅದಕ್ಕೆ ಒಂದು ವಾರದೊಳಗೆ ಇವರು ಇಬ್ರು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ ಯಾಕೆಂದ್ರೆ ಪಕ್ಷದ ವಿರುದ್ಧ ಯಾಕೆ ಆ ರೀತಿಯಾಗಿ ಮಾತನಾಡಿದ್ರಿ ಅದೇ ರೀತಿಯಾಗಿ ಪಕ್ಷದ ನಾಯಕರ ವಿರುದ್ಧವೇ ಒಳಬೇಗುದಿಯನ್ನ ಬೇಯಿಸ್ತಾ ಇರೋದಕ್ಕೆ ಕಾರಣ ಆದ್ರೂ ಏನು ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ ಒಂದು ವಾರದೊಳಗೆ ಹೀಗಾಗಿ ಇವತ್ತು ಕಮಿಟಿಯಲ್ಲಿ ಈ ಒಂದು ಸಭೆಯಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಹೀಗೆ ರಾಜ್ಯದ ಅದರಲ್ಲೂ ಕೂಡ ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡುವಂತಹ ನಾಲಿಗೆಗೆ ಬ್ರೇಕ್ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ